ಅದಕ್ಕೆ ತುಂಬಾ ಸ್ಮೋಕ್ ಬಂದ್ಬಿಡುತ್ತೆ ಹೆವಿಯಾಗಿ ಪಬ್ಲಿಕ್ ಅಲ್ಲಿ ಬೇಡ ಅಂತ ಹಿಂಗ್ ಓಡೋದ್ರೆ ಹಿಂಗ್ ಮೇಲೆ ಹೋಗುತ್ತೆ ಹಿಂಗ್ ಮಾಡಿದ್ರೆ ಹಿಂಗ್ ಕೆಳಗಡೆ ಬರುತ್ತೆ 400 kg ಲಗೇಜ್ ಹಾಕ್ಬೋದಂತೆ ನೋಡಿ ಎಷ್ಟು ಜಾಗ ಇದೆ ಅಂತ ಹಿಂಗೆ ರಿಮೂವ್ ಮಾಡೋದು ಎಲ್ಲಾನು ಸೊ ನೋಡಿ ಹಾಯ್ ಹಲೋ ನಮಸ್ಕಾರ ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವಿಡಿಯೋಗೆ ನಾನು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವಿಡಿಯೋ ಜೊತೆ ಸೊ ಪ್ರೀವಿಯಸ್ ವಿಡಿಯೋ ನೋಡಿದ್ದೀರ ಅನ್ಕೋತೀನಿ ಎಲೆಕ್ಟ್ರಿಕ್ ಆಟೋ ಬಗ್ಗೆ ವಿಡಿಯೋ ಮಾಡಿದ್ದೆ ಫಸ್ಟು ಒಂದು 3 ಆಟೋ ಮಾಡಿದ್ದೀನಿ ಸೊ ನೋಡಿಲ್ಲ ಅಂದರೆ ಹೋಗಿ ನೋಡ್ಕೋ ಬನ್ನಿ ಐ ಬಟನ್ ಅಲ್ಲಿ ಹಾಕಿರ್ತೀನಿ ಇಲ್ಲ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಸೊ ಇವಾಗ ನೆಕ್ಸ್ಟ್ ವಿಡಿಯೋ ಲೈಕ್ ಇನ್ನೊಂದು 3 ಗಾಡಿಗಳಿದೆ ಸೊ ಈ 3 ಗಾಡಿನೂ ಬಂದು ಎಲೆಕ್ಟ್ರಿಕ್ಕೇನೆ ಸೊ ನಿಮಗೆ ಹಳ್ಳಿ ಕಡೆ ಎಲ್ಲ ಯೂಸ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ ಇಂಥ ಗಾಡಿಗಳು ಏನು ಗಾಡಿಗಳು ಯಾವ ಪರ್ಪಸ್ಗೆ ಯೂಸ್ ಮಾಡಬೇಕು ಏನು ಮಾಡಬೇಕು ಎಲ್ಲನೂ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಲೈಕ್ ಮಾಡಿ ಲೈಕ್ ಮಾಡಿ ಅದಷ್ಟು ಶೇರ್ ಮಾಡಿ ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇದೆ ನೋಡಿ ಈ ವಿಶ್ವಾಸ್ ಟಿಪ್ಪರ್ ಅಂತ ಸೊ ಪ್ರೀವಿಯಸ್ ವಿಡಿಯೋಗಳು ಗಾಡಿ ನೋಡಿದ್ದೀರ ಅನ್ಕೋತೀನಿ ಸೇಮ್ ಎಲ್ಲಾನು ಚಾಸಿ ಎಲ್ಲ ಸೇಮ್ ಬಿಲ್ಡು ನಿಮ್ಗೆ ಹಿಂದೆಗಡೆ ಇದಕ್ಕೊಂದು ಟಿಪ್ಪರ್ ಇದೆ ಅಷ್ಟೇ ಅದು ಬಿಟ್ಟರೆ ಅದಕ್ಕೆ ಹಿಂದೆಗಡೆ ಆ ಬಾಕ್ಸ್ ಇದೆ ಆಮೇಲೆ ಅದಕ್ಕೆ ಹಿಂದೆಗಡೆ ಮಿಷಿನ್ ಇದೆ ಆ ಮೋಟ್ರ್ ಗೀಟ್ರೆಲ್ಲ ಫಿಕ್ಸ್ ಮಾಡಿದ್ದಾರೆ ಆಮೇಲೆ ಪ್ಯಾಸೆಂಜರ್ ಗಾಡಿಗೆ ಪ್ಯಾಸೆಂಜರ್ ಹತ್ರ ಸೀಟ್ಗಳು ಫಿಟ್ ಮಾಡ್ತಾರೆ ಆ ಥರನೇ ಸೊ ಮ್ಯಾಕ್ಸಿಮಮ್ ಎಲ್ಲದಕ್ಕೂ ಡಿಸೈನ್ ಎಲ್ಲ ಸೇಮು ನಿಮ್ಗೇನು ಬೇಕೋ ಆ ಥರ ಮಾಡಿಕೊಡ್ತಾರೆ ಅಷ್ಟೇ ಸೊ ಈ ಗಾಡಿ ಬಂದು ನೋಡಿ ಸೇಮು ಪ್ಯಾಸೆಂಜರ್ ಗಾಡಿ ಆಮೇಲೆ ಬೇರೆ ಗಾಡಿಗಳೆಲ್ಲ ಹೆಂಗಿರುತ್ತೆ ಸೊ ಇಲ್ಲಿನ ನೋಡಿ ಫ್ರಂಟ್ ಎಲ್ಲಾನು ಸೇಮೇ ಎಲ್ಲದಕ್ಕೂ ಸೇಮ್ ಏನೇನು ಬರುತ್ತೆ ಕೆಳಗಡೆ ಬ್ರೇಕು ಇಲ್ಲೇ ಬ್ಯಾಟ್ರಿ ಸೀಟ್ ಕೆಳಗಡೆನೆ ಇರುತ್ತೆ ಆಮೇಲೆ ಇದೇನೆ ಹೇಳೋದಲ್ಲ ಅದು ಇನ್ನೊಂದು ಗೇರ್ ಸೆಕೆಂಡ್ ಗೇರ್ ಸೊ ಇಲ್ಲಿ ಬ್ಯಾಟ್ರಿ ಬರುತ್ತೆ ಆಮೇಲೆ ಇದು ಸೆಕೆಂಡ್ ಇನ್ನೊಂದು 2 ಸ್ಪೀಡ್ ಗೇರ್ ಬಾಕ್ಸ್ ಅಂತ ನಿಮಗೆ ಫುಲ್ಲು ಲೋಡ್ ಆಯಿತು ಅಂದರೆ ಆವಾಗ ಇದನ್ನು ಹಿಂಗೆ ಮಾಡಿದ್ರೆ ಲೋಡಿನ ಎಳ್ಕೊಂಡು ಹೋಗುತ್ತೆ ಆಮೇಲೆ ಇದು ಟಿಪ್ಪರ್ಗೆ ಆನ್ ಆ್ಯಂಡ್ ಆಫ್ ಇನ್ನು ಮೇಲೆ ಕೆಳಗಡೆ ಮಾಡೋದಕ್ಕೆ ನೋಡಿ ಹಿಂಗೆ ಓಡೋದ್ರೆ ಹಿಂಗೆ ಮೇಲೆ ಹೋಗುತ್ತೆ ಹಿಂಗೆ ಮಾಡಿದ್ರೆ ಹಿಂಗೆ ಕೆಳಗಡೆ ಬರುತ್ತೆ ಸೊ ಮೇಯ್ನಾಗಿ ಇದೆಲ್ಲ ಹಳ್ಳಿ ಕಡೆ ಆಮೇಲೆ ನಮ್ಮ ಸಿಟಿ ಕಡೆ ಎಲ್ಲ ಯೂಸ್ ಮಾಡ್ತಾ ಇರ್ತಾರೆ ಆಮೇಲೆ ನೀವು ನಾರ್ಮಲಾಗಿ ಇತ್ತದೆಲ್ಲ ಬೇರೆ ಥರ ಗಾಡಿ ನೋಡಿದ್ರೆ ಎಲೆಕ್ಟ್ರಿಕ್ನ ನೋಡಿರಲ್ಲ ಅನ್ಕೋತೀನಿ ನನ್ನ ಪ್ರಕಾರ ಸೊ ಇವಾಗ ಎಲೆಕ್ಟ್ರಿಕ್ ಗಾಡಿನೂ ತೋರಿಸ್ತೀನಿ ಎಲೆಕ್ಟ್ರಿಕಲ್ಲಿ ಯೂಸ್ ಮಾಡ್ಕೋಬೋದು ದಿನಕ್ಕೆ ಒಂದ್ಸಲ ಚಾರ್ಜ್ ಮಾಡಿದ್ರೆ 100-120 ಕಿಲೋಮೀಟರ್ ಹೋಗುತ್ತೆ ಆರಾಮಾಗಿ ಲೋಡ್ ಹೊಡಿಬೋದು ಗೊಬ್ಬರ ಗಿಬ್ಬರ ತರ್ಬೋದು ಆಮೇಲೆ ಆಪ್ಸಿಯಿಂದ ಹಿಂಗೆ ಲಗೇಜ್ ತರೋದಕ್ಕೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ಸಕ್ಕತ್ತಾಗಿದೆ ಮಾತ್ರ ಗಾಡಿ ನೋಡಿ ಸೂಪರು ಓಡಿಸೋದಕ್ಕೂ ಅಷ್ಟೇ ಎಲ್ಲ ಗಾಡಿ ಓಡಿಸೋದಕ್ಕೂ ಸೇಮ್ ಹಂಗೆ ಇದೆ ನಾವು ಪ್ರೀವಿಯಸ್ ವೀಡಿಯೋಲಿ ಓಡಿಸಿದ್ದೀವಿ ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಬನ್ನಿ ಸಕ್ಕತ್ತಾಗಿದೆ ಮಾತ್ರ ಸೊ ಇಲ್ಲಿ ನೋಡಿ ಲಗೇಜ್ಗೆ ಎಷ್ಟು ಅಂದರೆ ಒಂದು 400 kg ಲಗೇಜ್ ಹಾಕ್ಬೋದಂತೆ ನೋಡಿ ಎಷ್ಟು ಜಾಗ ಇದೆ ಅಂತ ಆರಾಮಾಗಿ ಬೇಜಾನ ಹೆವಿ ಐಟಮ್ಗಳು ಹಾಕೋ ತರಕಾರಿ ಎಲ್ಲ ತರ್ತೀನಿ ಅಂದರೆ ಬೆಳಿಗ್ಗೆ ಇಲ್ಲಾಂದರೆ ನೀವು ದಿನಸಿ ಐಟಮ್ಗಳು ಮನೆಗಲ್ಲ ಮಾರೋದಕ್ಕೆ ಅಂಗಡಿಗಳಿಗೆಲ್ಲ ತರ್ತೀನಿ ಹೋಲ್ಸೇಲ್ ಎಲ್ಲ ಮಾರ್ತೀವಿ ಅಂದರೆ ತರಬೇಕು ಅಂದರೆ ಇಂಥ ಗಾಡಿಗಳನ್ನೆಲ್ಲ ಹಾಕ್ಕೊಂಡು ಸರ್ವಿಗೆ ತರ್ಬೋದು ಸಾಕಾದಾಗಿದೆ ನೋಡಿ ಇದು ಎತ್ತಿ ಹಿಂಗೆ ಹಾಕೋದಷ್ಟೇ ಹಿಂಗೆ ಹಾಕಿ ನೋಡಿ ಈ ಥರ ಇದು ಮಾಡ್ಬೋದು ಇಲ್ಲ ಅಂದರೆ 1 ನಿಮಿಷ ಇಟ್ಕೊಳ್ಳಿ ಅದು ಹಿಂಗೆ ತೆಗೆದು ಎಲ್ಲನೂ ಓಪನ್ ಮಾಡ್ಕೋಬೋದು ಸೊ ನಿಮ್ಗೆ ಹೆಂಗೆ ಬೇಕೋ ಆ ಥರ ಯೂಸ್ ಮಾಡ್ಕೋಬೋದು ಈ ಗಾಡಿನ ನೋಡೋದಲ್ಲ ಈ ಗಾಡಿ ನೋಡೋದಲ್ಲ ಈಗ ನೆಕ್ಸ್ಟು ಈ ಕಡೆ ಇನ್ನೊಂದು ನೆಕ್ಸ್ಟ್ ಗಾಡಿ ಬಂದು ಇದು ಈ ಕಮಲ ಅಂತ ಈ ಕಮಲ ಅಂದರೆ ಯಾವ ಥರ ನಿಮಗೆ ಮನೆ ಹತ್ರ ತರಕಾರಿ ತಳ್ಕೊಂಡು ಗಾಡಿ ಬರುತ್ತೆ ಗೊತ್ತಾ ಸೊ ಆ ಥರ ಗಾಡಿಗಳನ್ನ ಎಲೆಕ್ಟ್ರಿಕಲ್ಲು ಮಾಡ್ಬೋದು ತಳ್ಕೊಂಡು ಒಂದೊಂದ್ಸಲಿ ಆಗೋದು ಒಬ್ಬೊಬ್ಬರಿಗೆ ವಯಸ್ಸಾಗೋಗಿರುತ್ತೆ ಸೊ ಅವೆಲ್ಲ ತಳ್ಕೊಂಡು ಮಾಡೋದಕ್ಕಾಗಲ್ಲ ಅದ್ರ ಬದಲು ಈ ಥರ ಒಂದು ಗಾಡಿನ ತೊಗೊಂಡ್ರೆ ಆರಾಮಾಗಿ ನೀಟಾಗಿ ಮನೆ ಹತ್ರ ತರಕಾರಿ ಎಲ್ಲ ಮಾಡ್ಬೋದು ನೋಡಿ ಫುಲ್ ಓಪನ್ ಗೀಪನ್ ಎಲ್ಲ ಮಾಡ್ಕೋಬೋದು ಇವೆಲ್ಲ ಓಪನ್ನು ಕ್ಲೋಸ್ ಎಲ್ಲ ಮಾಡ್ಕೋಬೋದು ಓಡಿಸೋದೆಲ್ಲ ಸೇಮೇ ಆರಾಮಾಗಿ ನಿಮಗೆ ನಾರ್ಮಲ್ ಎಲ್ಲ ಗಾಡಿಗಳು ಹಿಂಗೆ ಓಡಿಸ್ತೀವಿ ಹಂಗೇ ಕೆಳಗಡೆ ಬ್ರೇಕ್ ಬರುತ್ತೆ ಇದು ಕೆಳಗಡೆ ಬ್ಯಾಟ್ರಿ ಬರುತ್ತೆ ಆಮೇಲೆ ಸೇಮ್ ಮೋಟ್ರು ಸೇಮ್ ಕೆಪಾಸಿಟಿ ಎಲ್ಲನೂ 400 kg ಇಳಿಯುತ್ತೆ 400 kg ತರಕಾರಿ ಇಲ್ಲ ಅಂದರೆ ಬೇರೆ ಐಟಮ್ಗಳೆಲ್ಲ ಇಳಿಯುತ್ತೆ ಅಂದರೆ ತಮಾಸೆನ ತಮಾಸೆನೇ ಅಲ್ಲ ಸೊ ಇನ್ನೆಲ್ಲ ಎತ್ತಿ ವಾಪಸ್ ಮತ್ತೆ ಕ್ಲೋಸ್ ಮಾಡಿ ಮನೆ ಅಥವಾ ಹಂಗೆ ಕ್ಲೋಸ್ ಮಾಡಿ ಇಟ್ಟಿಟ್ಬಿಡ್ಬೋದು ಇಲ್ವಾ ಹಂಗೇ ಹಂಗೂ ಇಡ್ಬೋದು ಹೆಂಗೆ ಬೇಕಾದರೂ ಇಡ್ಬೋದು ಆಮೇಲೆ ಹಿಂದೆಗಡೆ ಬನ್ನಿ ಸೊ ಹಿಂದೆಗಡೆ ನೋಡಿ ಇಲ್ಲೂ ಅಷ್ಟೇ ಒಳಗಡೆ ಎಲ್ಲ ಏನಾದರೂ ಇಟ್ಕೋಬೋದು ಸೊ ನಿಮಗೆ ಸೇಮ್ ತಳ್ಳ ಗಾಡಿ ಕಾನ್ಸೆಪ್ಟೇ ಇದು ಒಂಥರ ಫುಲ್ ಕಂಪ್ಲೀಟ್ ಡಿಫ್ರೆಂಟಾಗಿ ಮಾಡಿದ್ದಾರೆ ಮತ್ತು ಡಿಸೈನು ತುಂಬಾ ಚೆನ್ನಾಗಿದೆ ಪ್ರೈಸ್ ಇಲ್ಲ ನಾನು ನಿಮ್ಗೆ ಲಾಸ್ಟಲ್ಲಿ ಹೇಳ್ತೀನಿ ಇಲ್ಲ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಸೊ ಇದನ್ನ ಹೆಂಗೆ ಓಪನ್ ಮಾಡೋದು ಎಲ್ಲ ತೋರಿಸ್ತದೆ ಸಹ ಇದೊಂದು ಸಲ ತೋರಿಸ್ಬಿಡಿ ಇದು ಹೆಂಗೆ ರಿಮೂವ್ ಮಾಡೋದು ಎಲ್ಲನೂ ಸೊ ನೋಡಿ ನೋಡಿ ನೀಟಾಗಿ ಎಲ್ಲ ಕೆಲಸ ಮುಗೀತಾ ಎಲ್ಲ ಎತ್ತಿ ನೀಟಾಗಿ ಈ ಥರ ಲಾಕ್ ಮಾಡ್ಬಿಡೋದು ಅಷ್ಟೇ ಈ ಕಡೆನೂ ಅಷ್ಟೇ ಸೇಮ್ ನೋಡಿ ವಾವ್ ಚೆನ್ನಾಗಿದೆ ಆಮೇಲೆ ಈ ಕಡೆ ಹಿಂದೆಗಡೆ ನೀಟಾಗಿ ಡೋರ್ ಲಾಕ್ ಮಾಡಿಬಿಟ್ರೆ ಆಗೋಯಿತು ಸೊ ಎಲ್ಲ ಒಳಗಡೆ ಇಟ್ಟು ನೀಟಾಗಿ ಲಾಕು ಮಾಡ್ಬೋದು ಬೇಕಾದ ನಿಮಗೆ ಲಾಕ್ ಸಿಸ್ಟಮ್ ಎಲ್ಲ ಮಾಡಿಕೊಡ್ತಾರೆ ಅವ್ರು ಇನ್ನೂ ನೀಟಾಗಿ
ಸೊ ಚೆನ್ನಾಗಿದೆ ಲಗೇಜ್ ಲಗೇಜ್ಕಿಂತ ನಿಮಗೆ ತಳ್ಳೋ ಗಾಡಿ ಕಾನ್ಸೆಪ್ಟ್ ಲೈಕ್ ಹೂವು ತರಕಾರಿ ಅಂಥವೆಲ್ಲ ಮಾರ್ತೀವಿ ಅಂದರೆ ಚೆನ್ನಾಗಿದೆ. ವಯಸ್ಸಾದವ್ರು ಯೂಸ್ ಮಾಡೋದಕ್ಕೆ ತುಂಬಾ ಸೂಪರ್ ಇದೆ. ಹಳ್ಳಿ ಕಡೆ ಎಲ್ಲ ಓಡಾಡೋಕ್ಕಂತೂ ಇನ್ನೂ ಚೆನ್ನಾಗಿರುತ್ತೆ. ಲೈಕ್ ಮಾರಬೇಕಾದ್ರೆ ಹಳ್ಳಿ ಕಡೆ ಯೂಸ್ ಮಾಡೋದಕ್ಕಿಂತ ನಮ್ಮ ಮೇನ್ ಸಿಟಿ, ಮೇನ್ ಸಿಟಿಲಿ ನಿಮಗೆ ಬೆಳಿಗ್ಗೆ ಹೊತ್ತು ಬರ್ತಾರೆ ಗೊತ್ತಾ, ತಳ್ಕೊಂಡು ಮಶ್ರೂಮು ಪನೀರು ಆಮೇಲೆ ತರಕಾರಿಗಳೆಲ್ಲನೂ ಆರಾಮಾಗಿ ಇದ್ರಲ್ಲಿ ತೊಗೊಂಡು ಹೋಗ್ಬೋದು. ಫುಲ್ ನೋಡಿ ಇದು ನೀಟಾಗಿ ಕ್ಲೋಸು ಮಾಡಿ ಸಕ್ಕತ್ತಾಗಿದೆ. ಈಗ ನೆಕ್ಸ್ಟು ಈ ಕಡೆ ಇನ್ನೊಂದು ಗಾಡಿ ಇದೆ, ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ. ಈ ಗಾಡಿ ನೇಮ್ ಬಂದುಬಿಟ್ಟು ಫ್ಯೂಮಿಗೇಟರ್ ಅಂತ. ಲೈಕ್ ಮೇನ್ ಏನಕ್ಕಪ್ಪ ಅಂದರೆ ಸ್ಮೋಕ್ ಪ್ರೊಡ್ಯೂಸ್ ಮಾಡುತ್ತೆ. ಲೈಕ್ ಪೆಸ್ಟಿಸೈಡ್ಸು, ಸೊಳ್ಳೆಗಳು ಅಂಥವಿಂಥವಕ್ಕೆಲ್ಲ ಇಲ್ಲಿಂದ ಸ್ಮೋಕ್ ಪ್ರೊಡ್ಯೂಸ್ ಆಗುತ್ತೆ. ಅಲ್ಲಿ ಇಂಜಿನಲ್ಲಿ ಡೀಸೆಲ್ಲು ಇಲ್ಲ ಪೆಟ್ರೋಲ್ ಹಾಕ್ಬಿಟ್ಟು ಸ್ಮೋಕ್ ಪ್ರೊಡ್ಯೂಸ್ ಮಾಡ್ತದೆ. ಸೊ ಸೊಳ್ಳೆಗಳು ಅಂಥವಿಂಥವೆಲ್ಲ ಫುಲ್ಲು ಕಂಟ್ರೋಲ್ ಆಗುತ್ತೆ. ಅದಕ್ಕೆ ಅಂತಲೇ ಈ ಗಾಡಿನ ಯೂಸ್ ಮಾಡ್ತಾರೆ. ಲೈಕ್ ನೀವು ಬೆಳೆಸ್ಬೇಕಾದ್ರೆ, ಲೈಕ್ ವ್ಯವಸಾಯ ಮಾಡಬೇಕಾದ್ರೆ ಯೂಸ್ ಆಗುತ್ತೆ. ಗೊತ್ತಿರುತ್ತೆ ಅಂದ್ಕೋತೀನಿ ನಾರ್ಮಲಾಗಿ. ನೋಡಿ ಇಲ್ಲಿ ಎರಡು ಇದಿದೆ, ಇದನ್ನೆಲ್ಲ ಆನ್ ಮಾಡ್ಕೋಬೇಕು. ಈ ಕೆಳಗಡೆ ಮಾಡಬೇಕು ಇಲ್ಲ, ಓಕೆ ಹಿಂಗೆ ಮೇಲ್ಗಡೆ ಮಾಡಬೇಕು ಇವೆರಡೂ. ಆಮೇಲೆ ಫ್ಯೂಲ್ ಇದು ಮಾಡಿ ಇದಕ್ಕೆ ಪಂಪ್ ಬರುತ್ತಂತೆ ಇಲ್ಲಿ. ಸೊ ಇದನ್ನು ಪಂಪ್ ಮಾಡಿದ್ರೆ ಇದು ಆನ್ ಆಗುತ್ತೆ. ಸದ್ಯಕ್ಕೆ ಏನಕ್ಕೆ ಇದನ್ನು ಆನ್ ಮಾಡಲ್ಲ ಅಂದರೆ ತುಂಬಾ ಸ್ಮೋಕ್ ಬಂದುಬಿಡುತ್ತೆ, ಹೆವಿ ಹೊಗೆ ಬಂದುಬಿಡುತ್ತೆ. ಆದ್ದರಿಂದ ಸದ್ಯಕ್ಕೆ ಬೇಡ. ಇನ್ನೊಂದು ಸ್ಕ್ರೀನ್ ಮೇಲೆ ಒಂದು ಕ್ಲಿಪ್ ಹಾಕ್ತೀನಿ ನೋಡಿ ಆನ್ ಮಾಡಿರೋದನ್ನ. ಓಡಿಸೋದು ಎಲ್ಲ ಗಾಡಿಗಳು ಸೇಮ್ ಏನಾಗೋದು ಏನಿಲ್ಲ. ಸೊ ಇಲ್ಲಿ ನೋಡಿ ಇದೊಂದು ಹ್ಯಾಂಡ್ ಬ್ರೇಕ್ ಇದೆ, ಆಮೇಲೆ ಇಲ್ಲಿ ಬ್ರೇಕ್ ಬರುತ್ತೆ. ಸೇಮ್ ಎಲ್ಲ ಗಾಡಿಗಳು ಅಷ್ಟೇ, ಇದಕ್ಕೊಂದು ಸ್ವಲ್ಪ ಇಲ್ಲಿ ಚೇಂಜ್ ಆಗಿದೆ ಅಷ್ಟೇ. ಅದ್ಬಿಟ್ರೆ ಎಲ್ಲ ಗಾಡಿಗಳು ಸೇಮ್ ಇದೆ. ಇದಕ್ಕೊಂಚು ಮೇಲ್ಗಡೆ ಕವರಿಂಗ್ ಇದ್ದಿದ್ರೆ ಚೆನ್ನಾಗಿರೋದು. ಅದ್ಬಿಟ್ರೆ ಏನಿಲ್ಲ. ನೋಡಿ ಮೂರು ಗಾಡಿಗಳು ಸೇಮ್ ಒಂದೇ ಥರನೇ, ಏನು ಡಿಫ್ರೆನ್ಸ್ ಇಲ್ಲ. ನೋಡಿ ಮೂರು ಗಾಡಿಗಳು ಸೇಮ್ ಒಂದೇ ಥರನೇ ನೋಡೋದಲ್ಲ. ಈಗ ನೆಕ್ಸ್ಟು ಇವ್ರು ಪ್ಲ್ಯಾಂಟ್ ತೋರಿಸ್ತೀನಿ ಬನ್ನಿ. ಓಡಿಸಿ ನೋಡಿ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಪ್ಲ್ಯಾಂಟ್ ತೋರಿಸೋದು ಯೂಸ್ ಆಗುತ್ತೆ. ಲೈಕ್ ಹೆಂಗಿದೆ ಇವ್ರ ಪ್ಲ್ಯಾಂಟು, ಹೆಂಗೆಲ್ಲ ಮಾಡ್ತಾರೆ, ಏನೇನಿದೆ ಪ್ಲ್ಯಾಂಟ್ ತೋರಿಸ್ತೀನಿ ಬನ್ನಿ ಹೋಗೋಣ. ಇದೇ ನೋಡಿ ಅವ್ರ ಪ್ಲ್ಯಾಂಟು. ಲೈಕ್ ಎಲ್ಲ ಗಾಡಿಗಳೆಲ್ಲ ರೆಡಿ ಆಗೋದು ಇಲ್ಲೇ. ಸೊ ನಿಮಗೆ ನಾನು ಫಸ್ಟ್ ವೀಡಿಯೋದಲ್ಲಿ ಹೇಳಿಲ್ಲ ಚಾರ್ಜಿಂಗ್ ಎಲ್ಲಿ ಮಾಡ್ತಾರೆ ಅಂತ. ಸೊ ಚಾರ್ಜಿಂಗ್ ಪಾಯಿಂಟ್ ಬಂದು ಈ ಸೀಟ್ ಕೆಳಗಡೆ ಇರುತ್ತೆ. ಸೊ ಈಗ ನೋಡಿ ಈ ವೈಯರು ಚಾರ್ಜಿಂಗ್ ವೈರ್ ಇರುತ್ತೆ, ಕನೆಕ್ಟ್ ಮಾಡ್ತಾರೆ. ಇಲ್ಲಿ ಚಾರ್ಜರ್ ಇದೆ, ಆಮೇಲೆ ಚಾರ್ಜರ್ ಹಿಂದೆಗಡೆ ನಿಮಗೆ ಬ್ಯಾಟ್ರಿ ಪರ್ಸೆಂಟೇಜ್ಗಳೆಲ್ಲ ತೋರಿಸುತ್ತೆ. ಆಮೇಲೆ ಕಂಪ್ಲೀಟ್ ಆಗಿ 100% ಆದಮೇಲೆ ಆಟೋಮೆಟಿಕ್ ಕಟ್ ಆಫ್ ಆಗುತ್ತೆ. ಸೊ ನೀವೇನು ಆಫ್ ಮಾಡಬೇಕು ಅಂತೆಲ್ಲ ಏನಿಲ್ಲ. ನೋಡಿ ಕನೆಕ್ಟ್ ಮಾಡ್ತಾರೆ, ಓಕೆ. ಹಿಂಗೆ ಕನೆಕ್ಟ್ ಮಾಡಿ ಚಾರ್ಜಿಂಗ್ ಕನೆಕ್ಟ್ ಮಾಡಿದ್ರೆ 4-5 ಹೋದ 120 ಕಿಲೋಮೀಟ್ರು ಆರಾಮಾಗಿ ಹೋಗುತ್ತೆ. ಬಿಲ್ ಬಂದು ಒಂದು 4-5 ಯೂನಿಟ್ ತೊಗೊಳುತ್ತೆ ಅಷ್ಟೇ, ಜಾಸ್ತಿ ಏನು ತೊಗೊಳಲ್ಲ. ಸೊ ಇಲ್ಲೊಂದು ಇನ್ನೊಂದು ಹೊಸ್ತಾಗಿದೆ, ಲೈಕ್ ಮಾಡಿಫೈಡು ಕ್ಯಾಂಟೀನ್ ಥರೆಲ್ಲ ಮಾಡ್ಕೋಬೋದು. ನೋಡಿ ತೋರಿಸ್ತೀನಿ, ಓಪನ್ ಮಾಡಿದೆ ಅವರೇ ತೋರಿಸ್ತಾರೆ. ಸೊ ನಿಮಗೆ ಈ ದೋಸೆ ಗೀಸೆ ಎಲ್ಲ ಮಾಡಿ ಕುಕಿಂಗ್ ಮಾಡೋದು ಅವೆಲ್ಲ ಮಾಡ್ಬೋದು. ನೋಡಿ ಓಪನ್ ಮಾಡಿದ್ರೆ ಅಬ್ಬಾ. ಸೊ ನೋಡಿ ಕಂಪ್ಲೀಟ್ ಕ್ಯಾಂಟೀನ್ ಥರನೇ ಮಾಡ್ಕೋಬೋದು. ಚೆನ್ನಾಗಿದೆ ಗಾಡಿ, ಎಲೆಕ್ಟ್ರಿಕಲಿ ಕ್ಯಾಂಟೀನ್ ಗಾಡಿ, ಸೂಪರು. ವರ್ತ್ ಪ್ರೈಸು ನೀವು ನೋಡಿ, ಎಲೆಕ್ಟ್ರಿಕ್ ಗಾಡೀಲಿ ಕ್ಯಾಂಟೀನು. ನೀವು ಮನೆಯಿಂದ ಒಂದು 10-15-20-30 ಕಿಲೋಮೀಟ್ರಲ್ಲಿ ಏನಾದರೂ ಇದ್ದೀನಿ, ಒಂದು ಕ್ಯಾಂಟೀನ್ ಮಾಡಿದ್ದೀವಿ ಅಂದರೆ ಈ ಥರ ಒಂದು ಎಲೆಕ್ಟ್ರಿಕ್ ಗಾಡಿ ತೊಗೊಂಡು ಎಲ್ಲ ಸೆಟಪ್ ಮಾಡ್ಕೊಬಿಟ್ರೆ ನಿಮಗೆ ಸೂಪರು. ಇದೆಲ್ಲ ನಿಮ್ಗೆ ಹಿಂಗೆ ಬರುತ್ತೆ ಅಂತಂದಿಲ್ಲ, ನೀವು ಹೆಂಗೆ ಬೇಕು ನಿಮ್ಮ ಡಿಸೈನ್ ಹೇಳಿದ್ರೆ ಅದಕ್ಕೆ ಕಸ್ಟಮೈಸ್ ಎಲ್ಲ ಮಾಡಿ ಕೊಡ್ತಾರೆ. ಪ್ರೈಸ್ ಎಲ್ಲ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ನೋಡ್ಬೋದು. ಸೊ ಇದು ನೋಡಿ, ಅದೇ ಗಾಡಿಗೆ ಬಾಕ್ಸ್ ಇದು. ನಿಮ್ಗೆ ಬೇಕಾದ್ರೆ ಬೇರೆ ಥರನೂ ಬಾಕ್ಸ್ ಹಾಕೋಬೋದು. ನೋಡಿ ಹಿಂಗೆ ಓಪನ್ ಮಾಡಿಕೊಂಡು ಇಲ್ಲಿ ಬೇಕಾದ್ರೆ ತರಕಾರಿಗಳೆಲ್ಲ ಇಟ್ಕೋಬೋದು, ಆ ಥರನೂ ಮಾಡ್ಕೋಬೋದು. ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು. ಗಾಡಿ ಹಿಂದೆಗಡೆ ಬಾಕ್ಸ್ ಬಂದು ನಿಮ್ಗೆ ಹೆಂಗೆ ಬೇಕಂಗೆ ಮಾಡ್ಕೋಬೋದು. ಚಾಸಿ ಮಾತ್ರ ಸೇಮ್ ಇರುತ್ತೆ, ನಿಮಗೆ ಇದೆಲ್ಲ ಡಿಫ್ರೆಂಟು. ನಿಮ್ಗೆ ಹೆಂಗೆ ಬೇಕಂಗೆ ಮಾಡ್ಕೋಬಹುದು. ಸೊ ಬನ್ನಿ ಇವ್ರ ಹತ್ರ ಮಾತಾಡ್ಸೋಣ ಒಂದ್ಸಲ. ಸೊ ಏನು ನೋಡ್ತಾ ಇದ್ದೀರಾ ನೀವು ವೆಹಿಕಲ್, ಇದು ಚಾಸಿ ವೆಹಿಕಲ್ಲು. ಸೊ ಹಿಂಗೆ ಬರುತ್ತೆ ನಿಮಗೆ ವೆಹಿಕಲ್ಲು. ಸೊ ಈ ಥರ ಬರೋ ವೆಹಿಕಲ್ನ ನಾವು ಮಾಡಿಫೈ ಮಾಡಿಕೊಡ್ತೀವಿ. ನೀವು ನೋಡಿದ್ರಲ್ಲ ಆಗಲೇ ವೀಡಿಯೋನ, ನೀವು ನೋಡಿದ ವೀಡಿಯೋಲ್ಲಿ ಈ ಥರ ಮಾಡಿಫೈ ಮಾಡಿಕೊಡ್ತೀವಿ. ಸೊ ನಮ್ಮ ಪ್ರೊಡಕ್ಷನ್ ಬಂದು ಸ್ಟಾರ್ಟ್ ಆಗಿದ್ದು ಬಂದು ಕಂಪ್ನಿ 2021 ಸ್ಟಾರ್ಟ್ ಆಗಿದ್ದು ಜಾನ್ವರಿಲಿ. ಇದು ಫೌಂಡರ್ ಬಂದು ಮಿಸ್ಟರ್ ಬಾಲಕೃಷ್ಣನ್. ಸೊ ನಮ್ಮದು ಕಂಪ್ನಿ ಹೆಸರು ಬಂದು ಬಾಲನ್ ಇಂಜಿನಿಯರಿಂಗ್ ಪ್ರೈವೇಟ್ ಲಿಮಿಟೆಡ್ ಅಂತ. ಈಗ ನಾವು ಗಾಡಿ ತೊಗೋತೀವಿ ಅಂದ್ಕೊಳ್ಳಿ, ಎಷ್ಟು ವರ್ಷ ವಾರಂಟಿ ಕೊಡ್ತೀರಾ? ಲೈಕ್ ಸರ್ವಿಸ್ ಎಲ್ಲ ಹೆಂಗೆ ಸರ್? ಸರ್ವಿಸ್ ಪಾರ್ಟು ಅಂದರೆ ನಿಮಗೆ 4 ಇಯರ್ಸ್ ವಾರಂಟಿ ಕೊಡ್ತಾ ಇದ್ದೀವಿ. ಬ್ಯಾಟ್ರಿ ವಿತ್ ಮೋಟ್ರ್, ಮೋಟ್ರ್ ಕಂಟ್ರೋಲ್, ಫಸ್ಟ್ ಇನ್ ಇಂಡಿಯಾ ನಾವು. ಸೊ ನಿಮಗೆ ಸರ್ವಿಸು ಅಂತ ಬಂದಾಗ, ಸೊ ಲೈಕ್ ನೀವು ಸರ್ವಿಸ್ ಮಾಡಿಸಲೇಬೇಕು ಅಂದಾಗ 2000 ಕಿಲೋಮೀಟರ್ಸ್ ಬಂದು ನೀವು ಸರ್ವಿಸ್ ಮಾಡಿಸ್ಕೊಂಡು ಎವ್ರಿ 2000 ಕಿಲೋಮೀಟರ್ ಸರ್ವಿಸ್ ಮಾಡಿಸ್ಕೊಂಡು ಹೋಗ್ಬೋದು. ಸರ್ವಿಸ್ ಅಂದರೆ ಏನೇನು ಮಾಡ್ತಾರೆ ಈಗ ನಾರ್ಮಲಾಗಿ ಇದರಲ್ಲಿ? ಸರ್ ನಾರ್ಮಲಿ ನಾವು ಬ್ಯಾಟ್ರಿ ಚೆಕ್ ಮಾಡ್ತೀವಿ, ಬ್ಯಾಟ್ರಿ ಕೆಪಾಸಿಟಿ ಚೆಕ್ ಮಾಡ್ತೀವಿ, ಪ್ಲಸ್ ನಿಮಗೆ ಏನು ಬ್ರೇಕಿಂಗು. ಯೂಶ್ವಲಿ ನಿಮಗೆ ಈ ನಾರ್ಮಲ್ ವೆಹಿಕಲಲ್ಲಿ ನಿಮಗೇನು ಆ ಥರ ಸರ್ವಿಸ್ ಚಾರ್ಜಸ್ ಅಂತ ಬರಲ್ಲ. ಮೈನರ್ ನಾವು ಚೆಕ್ ಮಾಡಿಕೊಡ್ತೀವಿ, ಪ್ಲಸ್ ನಿಮಗೆ ಏನೇನು ಡಿಫಾಲ್ಟ್ಸ್ ಏನಾದರೂ ಇದ್ದರೆ ಚೆಕ್ ಮಾಡ್ಕೊಳ್ತೀವಿ. ಸೊ ನೋಡೋದಲ್ಲ ಇವಾಗ ಇವ್ರ ಪ್ಲ್ಯಾಂಟ್ ಹೆಂಗಿದೆ ಅಂತ ನೋಡಿದ್ರೆ, ಪ್ರೈಸಸ್ ನೋಡಿದ್ರೆ, ಪ್ರೈಸಸ್ ಎಲ್ಲ ನನ್ನ ಗಾಡಿದು ಮೇಜರಾಗಿ ಮಿಸ್ ಮಾಡಿದ್ರೆ ಇಲ್ಲ ನಿಮ್ಗೆ ಗೊತ್ತಾಗಬೇಕು ಅಂದರೆ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಆಮೇಲೆ ಚಾಸಿ ನೋಡಿದ್ವಿ, ನಿಮ್ಗೆ ಯಾವ ಥರ ಕಸ್ಟಮೈಸ್ ಬೇಕು ಎಲ್ಲ ಸಿಗುತ್ತೆ. ಅಡ್ರೆಸ್ಸು ನಾನು ಲಿಂಕು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಫೋನ್ ನಂಬರು ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ ಇವ್ರಿಗೆ. ಸೊ ಇವತ್ತಿನ ವೀಡಿಯೋಗೆ ಇಷ್ಟೇ. ಈ ಥರ ಎಲೆಕ್ಟ್ರಿಕ್ ಆಟೋಗಳು ಇದೆ, ತುಂಬಾ ಇದೆ. ಬೇಕಂದರೆ ಯೂಸ್ ಮಾಡ್ಕೊಳ್ಳಿ. ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಯೂಸ್ ಆಗುತ್ತೆ ಅಂದರೆ ಆದಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.